डिजाइन्स के स्वागत है। नाल्क चैन हाकंत हो नाल्क चैन लॉक ಇಡೀ ಸೀರೆಯೂ ನಾಲ್ಕು ಚೈನನ್ನು ಹಾಕ್ತಾ ಹೋಗಬೇಕು, ಇಡೀ ಸೀರೆಗೂ ನಾಲ್ಕು ಚೈನನ್ನು ಹಾಕೋಬೇಕು. ಫಸ್ಟ್ 4 ಚೈನಿಗೆ ಲಾಕು, ಸೆಕೆಂಡ್ 4 ಚೈನಲ್ಲಿ ಅರ್ಧದವರೆಗೆ ಲಾಕ್, ಇಲ್ಲಿ ಎರಡು ಲಾಕನ್ನು ಹಾಕ್ಕೊಂಡಿದ್ದೀನಿ. ಈ ಮೂರನೇ 4 ಚೈನಿಗೆ 12 ಕಂಬವನ್ನು ಹಾಕಬೇಕು, ಅಂದರೆ ಡಬಲ್ ಕ್ರೋಷನ್ನು ಹಾಕಬೇಕು. ಹನ್ನೆರಡು ಡಬಲ್ ಕ್ರೋಷ ಆಗಿದೆ. ನೆಕ್ಸ್ಟ್ ಚೈನ್ ಮಧ್ಯಭಾಗಕ್ಕೆ ಲಾಕ್ ಮಾಡಬೇಕು, ಈ ಚೈನ್ ಮುಗಿಯೋವರೆಗೆ ಲಾಕ್. ಈ ಚೈನಿಗೆ ಲಾಕನ್ನು ಹಾಕ್ತೀವಿ. ಈ ಚೈನಿನ ಮಧ್ಯಭಾಗದವರೆಗೆ ಲಾಕು, ಈ ಚೈನಿಗೆ ಮತ್ತೆ 12 ಡಬಲ್ ಕ್ರೋಷಯನ್ನು ಹಾಕಬೇಕು. 12 ಡಬಲ್ ಕ್ರೋಷಯ ಹಾಕಾಗಿದೆ, ಇಲ್ಲಿ ಮಧ್ಯಕ್ಕೆ ಲಾಕ್. ಫಸ್ಟ್ ಸ್ಟೆಪ್ಪು ಹೀಗೆ ಬರುತ್ತೆ, ಸೆಕೆಂಡ್ ಸ್ಟೆಪ್ ಹೀಗೆ ಬರುತ್ತೆ. ಈಗ ಥರ್ಡ್ ಸ್ಟೆಪ್ಗೆ ನಾವು ಬೇರೆ ಕಲರನ್ನು ತೊಗೊತೀವಿ. ನೆಕ್ಸ್ಟ್ ಸ್ಟೆಪ್ಗೆ ರೆಡ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ಚೈನನ್ನು ಹಾಕ್ತೀನಿ. ಇಲ್ಲಿ ಲಾಕ್ ಮಾಡಬೇಕು. ಮತ್ತೆ ಚೈನ್ ನಾವು ಕಂಬ ಎಲ್ಲಿಗೆ ಎಲ್ಲಿಂದ ಡಬಲ್ ಕ್ರೋಷನ್ನ ಸ್ಟಾರ್ಟ್ ಮಾಡಿರ್ತೀವೋ
ಅಲ್ಲಿಗೆ ಲಾಕ್. ಈಗ ನಾಲ್ಕು ಚೈನನ್ನು ಹಾಕ್ತೀನಿ, ಎರಡು ಮೂರು ನಾಲ್ಕು. ಇಲ್ಲಿ ನಾವು ಒಟ್ಟು 12 ಡಬಲ್ ಕ್ರೋಷಾಯನ್ನು ಹಾಕ್ಕೊಂಡಿದ್ದೀವಿ. ಇದನ್ನು ಮೂರು ಪಾರ್ಟ್ ಮಾಡಿದ್ರೆ ನಾಲ್ಕು ನಾಲ್ಕು ಡಬಲ್ ಕ್ರೋಷಾಯ್ ಬರುತ್ತೆ. ಒಂದು ಎರಡು ಮೂರು ನಾಲ್ಕು. ಈಗ ನಾಲ್ಕು ಡಬಲ್ ಕ್ರೋಷಾಯ್ ಆದಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಪ್ರತಿ ನಾಲ್ಕು ಡಬಲ್ ಕ್ರೋಷಾಯ್ಗೆ ಲಾಕನ್ನು ಮಾಡ್ತೀವಿ. ನಾವು ಡಬಲ್ ಕ್ರೋಷಾಯನ್ನು ಎಲ್ಲಿಗೆ ಮುಗಿಸಿದ್ದೀವಿ ಅಲ್ಲಿಗೆ ಲಾಕ್. ಮತ್ತೆ ಚೈನ್. ನಾಲ್ಕು ಚೈನು, ನಾಲ್ಕು ಡಬಲ್ ಕ್ರೋಷಾಯ್ ಆದಲ್ಲಿಗೆ ಲಾಕ್ ಮಾಡ್ತೀವಿ. ಫಸ್ಟ್ ಸ್ಟೆಪ್ಪಲ್ಲಿ ಚೈನನ್ನು ಹಾಕೋದು. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಫಸ್ಟ್ ಹಾಕಿರೋ ಚೈನ್ಗೆ, ರೆಡ್ ಕಲರ್ ಚೈನ್ಗೆ ಲಾಕ್ ಮಾಡ್ತಾ ಬರಬೇಕು. ಈ ಲಾಕ್ ಮಾಡಿದ ಮಧ್ಯಕ್ಕೆ ಫಸ್ಟಿಗೆ ಲಾಕ್ ಮಾಡಬೇಕು. ಈ ಡಬಲ್ ಕ್ರೋಷಾಯ್ ಮೇಲೆ ನಾಲ್ಕು ಚೈನನ್ನು ಹಾಕಿದ್ದೀವಲ್ಲ, ಆ ಚೈನ್ಗೆ ಎಂಟು ಕಂಬಗಳನ್ನು ಅಂದರೆ ಡಬಲ್ ಕ್ರೋಷಾಯನ್ನು ಹಾಕಬೇಕು. ಎಂಟು ಡಬಲ್ ಕ್ರೋಷಾ ಆದಮೇಲೆ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಅದರ ಮಧ್ಯಕ್ಕೆ ಲಾಕನ್ನು ಮಾಡಬೇಕು. ನೆಕ್ಸ್ಟ್ ಚೈನ್ಗೆ ಮತ್ತೆ ಎಂಟು ಡಬಲ್ ಕ್ರೋಷಾಯನ್ನು ಹಾಕಬೇಕು. ಡಬಲ್ ಕ್ರೋಷಾಯ್ ಮೇಲೆ ಬಂದ ಚೈನ್ಗೆ ಎಂಟು ಡಬಲ್ ಕ್ರೋಷಾ ಹಾಕಿ ಲಾಕ್ ಮಾಡ್ತಾ ಬಂದಿದ್ದೀನಿ. ಲಾಕ್ ಮಾಡಿದವಾಗ ಅದು ಈ ರೀತಿಯಾಗಿ ಕಾಣಿಸುತ್ತೆ. ಮತ್ತೆ ನಾರ್ಮಲ್ ಚೈನ್ಗೆ ಮತ್ತೆ ಲಾಕ್ ಮಾಡಬೇಕು.
ಇಲ್ಲಿ ಡಬಲ್ ಕ್ರೋಶೆ ಮೇಲ್ಗಡೆ ಬಂದ ಚೈನ್ಗೆ ಮತ್ತೆ ಎಂಟೆಂಟು ಚೈನ್ ಎಂಟೆಂಟು ಡಬಲ್ ಕ್ರೋಶೆಯನ್ನು ಹಾಕಬೇಕು. ಚೈನ್ ಮೇಲೆ ಎಂಟೆಂಟು ಕಂಬ ಹಾಕಿದ್ಮೇಲೆ ಹೀಗೆ ಕಾಣಿಸುತ್ತೆ. ಇದಕ್ಕೆ ನೆಕ್ಸ್ಟ್ ಮಣಿ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾವು ಯಾವಾಗಲೂ ಬೀಡ್ಸ್ ಹಾಕ್ಕೋಬೇಕು ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಬೀಡ್ಸ್ ಹಾಕ್ಕೊತೀವಿ. ಇದಕ್ಕೆ ನಾನು ಬೀಡ್ಸ್ ಹಾಕ್ಕೊಂಡಿಲ್ಲ, ಆದರೂ ಮಧ್ಯ ಹೊಲಿಯೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ಈ ರೀತಿ ಮಣಿಯನ್ನು ತೊಗೊಂಡಿದ್ದೀನಿ, ಸೂಜಿ ದಾರ ಪೋಣಿಸ್ಕೊಂಡಿದ್ದೀನಿ. ನಮಗೆ ಈ ಜಾಗಕ್ಕೆ ಮಣಿ ಬೇಕು. ಫಸ್ಟು ಈ ಮಧ್ಯ ಈ ಚೈನಿಂದ ಈ ಲಾಕಿಂದ ಈ ಲಾಕಿಗೆ ಮಧ್ಯ ಜಾಗವನ್ನು ಗುರುತಿಸ್ಕೊಂಡು ಮಣಿಯನ್ನು ಪೋಣಿಸ್ಕೊಬೇಕು. ಕೊನೆಗೆ ಈ ದಾರದಲ್ಲಿ ಫಸ್ಟ್ ಚೈನ್ ಹಾಕಿದ್ದೀವಲ್ಲ ಆ ಚೈನ್ನ ಮಧ್ಯಭಾಗಕ್ಕೆ ಹೊಕ್ಕಿಸಿ ಟೈಟ್ ಮಾಡಿಕೊಂಡು ಬಟ್ಟೆಯನ್ನು ತಿರುಗಿಸಿ ಈ ಮಣಿಯ ಈ ಮಣಿಗೆ ಹಿಂದುಗಡೆಯಿಂದ ಮತ್ತೆ ವಾಪಸ್ ತಂದು ಬಟ್ಟೆಗೆ ಲಾಕ್ ಮಾಡಬೇಕು. ಫಸ್ಟು ಈ ದಾರಕ್ಕೂ ಮತ್ತು ಈ ದಾರಕ್ಕೂ ನಾಟ್ ಹಾಕಬೇಕು. ಆವಾಗ ನಮಗೆ ಇದು ಮಧ್ಯಕ್ಕೆ ಬಂದಂಗೆ ಅನಿಸುತ್ತೆ. ಈಗ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಅಂದರೆ ಇಲ್ಲಿ ಬೀಡ್ಸ್ ಹಾಕಬೇಕು. ನಾವು ದಾರವನ್ನು ಕಟ್ ಮಾಡಿಕೊಂಡು ಇಲ್ಲಿ ಪೋಣಿಸ್ಕೊಂಡ್ರು ನಡೆಯುತ್ತೆ. ಅದರ ಬದಲು ಈ ಜಿಗ್ಜಾಗ್ ಮಾಡಿರ್ತೀವಲ್ಲ ಅದರ ಒಳಗಡೆ ಪೋಣಿಸ್ಕೊತ ಹೋದ್ರೂ ಬರುತ್ತೆ. ಮಧ್ಯ ಜಾಗಕ್ಕೆ ಬರೋವರೆಗೂ ಆ ಜಿಗ್ಜಾಗ್ ಮಾಡಿದ್ರೊಳಗಡೆ ತೋರಿಸ್ಕೊಂಡು ಬರಬೇಕು. ಮತ್ತೆ ಮಣಿಯನ್ನು ಪೋಣಿಸಿ ಇದರ ಹಿಂದ್ಗಡೆ ತಗೊಂಡು ಮತ್ತೆ ಹಿಂದ್ಗಡೆಯಿಂದ ಈ ಮಣಿಗೆ ಸೂಜಿಯನ್ನು ತೋರಿಸಿ ಬಟ್ಟೆಗೆ ನಾಟ್ ಹಾಕಬೇಕು. ಈ ಡಿಸೈನ್ ಪೂರ್ತಿ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನಮಗೆ ಈ ಡಿಸೈನು ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಫಸ್ಟಿಗೂ ಕುಚ್ಚು ಕಟ್ಟಬೇಕು, ಲಾಸ್ಟಲ್ಲೂ ಕುಚ್ಚು ಕಟ್ಟಬೇಕು. ಇಲ್ಲಿ ಈ ಮಧ್ಯದ ಗ್ಯಾಪ್ ಕಾಣಬಾರ್ದು ಅಂತ ಏನಾದರೂ ಇದ್ದರೆ, ಕಾಣಿಸಲ್ಲ ಕಾಣಬಾರ್ದು ಅಂತ ನಿಮಗೇನಾದ್ರೂ ಇದ್ದರೆ ಅಲ್ಲಿ ಸ್ಟೋನ್ ಚೈನ್ ಅನ್ಸ್ಕೊಬೋದು. ಇಲ್ಲಿ ಈ ಫ್ಲವರ್ನ ಮಧ್ಯಕ್ಕೆ ಒಂದು ಸ್ಟೋನನ್ನು ಅನ್ಸ್ಕೊಬೋದು. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.